ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್ ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಸೊ ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಂತೇಳಿ ಕೇಳ್ಕೊಳ್ತಾ, ಸೊ ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಆರ್ ಎ ರೆಗ್ಯುಲರ್ ಅಪೀಲ್ ಅಂಡರ್ ಆರ್ಡರ್ 41 ರೂಲ್ 1 & 2 ಸಿ ಪಿ ಸಿ ರೆಡ್ ವಿತ್ ಸಿ ಪಿ ಸಿ 96-2. ಯಾವುದೇ ಒಂದು ಸಿವಿಲ್ ದಾವೆಯಲ್ಲಿ ರೆಗ್ಯುಲರ್ ಅಪೀಲ್ ಎಂಬತಕ್ಕಂಥದ್ದು ತುಂಬಾ ಅವಶ್ಯಕವಾಗಿರ್ತಕ್ಕಂಥ ತುಂಬಾ ಪ್ರಮುಖವಾದಂಥ ಒಂದು ಅಪೀಲ್ ಮನವಿ ಅಂತೇಳಿ ನಾವು ಹೇಳಬೇಕಾಗುತ್ತೆ. ನಿರಂತರವಾದಂಥ ಒಂದು ಮನವಿ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಈ ಒಂದು ಆರ್ಡರ್ 41 ರೂಲ್ 1 & 2 ರೆಡ್ ವಿತ್ ಸಿ ಪಿ ಸಿ 96-2 ಕೆಳಗಡೆ ನಾವು ಮೂಲ ದಾವೆಯಲ್ಲಿ ದಾವೆಯ ಮೇಲೆ ಅಪೀಲ್ ಅನ್ನು ಹೋಗ್ಲಿಕ್ಕೆ ಒಂದು ಈ ಒಂದು ಆರ್ಡರ್ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸಹಜವಾಗಿ ಸಿ ಪಿ ಸಿ 19-8 ಆರ್ಡರ್ 7 ರೂಲ್ 1 & 2 ಪ್ರಕಾರ ನಾವು ಒಂದು ಸಿವಿಲ್ ಯಾಚ್ಯವನ್ನ ಸಿವಿಲ್ ದಾವೆಯನ್ನ ಅಧೀನ ನ್ಯಾಯಾಲಯಗಳಾಗಿರ್ತಕ್ಕಂಥ ಟ್ರಯಲ್ ಕೋರ್ಟ್ ಇರ್ಬೋದು, ಅದು ಅಡಿಷನಲ್ ಕೋರ್ಟ್ ಇರ್ಬೋದು, ಸಿಜಿಎಂ ಕೋರ್ಟ್ ಇರ್ಬೋದು, ಅಥವಾ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಕೋರ್ಟ್ ಇರ್ಬೋದು, ಇನ್ಯಾವುದೇ ಕೋರ್ಟ್ಗಳಲ್ಲಿ ಇಂಥ ಒಂದು ಸಿವಿಲ್ ಯಾಚ್ಯವನ್ನ ಹಾಕಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಮೂಲ ವ್ಯಾಜ್ಯಕ್ಕೆ ಸಿವಿಲ್ ದಾವೆ ಟ್ರಯಲ್ ಕೋರ್ಟ್ನಲ್ಲಿ ನಮ್ಮ ಪರ ಆಗಿಲ್ಲ ಎಂಬತಕ್ಕಂಥ ಸಂದರ್ಭದಲ್ಲಿ ಅದು ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ಮೇಲ್ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ಲಿಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದೆ ಸಿ ಪಿ ಸಿ 19-8 ಪ್ರೊಸೀಜರು, ಇದನ್ನ ನಾವು ರೆಗ್ಯುಲರ್ ಅಪೀಲ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಅದು ಆರ್ಡರ್ 41 ರೂಲ್ 1 & 2 ರೆಡ್ ವಿತ್ ಸಿ ಪಿ ಸಿ 96-2 ಅಡಿಯಲ್ಲಿ ನಾವು ಅಪೀಲನ್ನು ಮಾಡ್ಕೋಬೇಕಾಗುತ್ತೆ ಮೇಲಿನ ನ್ಯಾಯಾಲಯಕ್ಕೆ ಅಥವಾ ಜಿಲ್ಲಾ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ನಲ್ಲಿ ನಾವು ಮಾಡ್ಕೊಳ್ತೀವಿ. ಸೊ ಇಂಥ ಒಂದು ಸಿವಿಲ್ ದಾವೆ ಅಂತಂದ್ರೆ ಅದು ಸೂಟ್ ಫಾರ್ ಪಾರ್ಟಿಷನ್ ಸಪರೇಟ್ ಕ್ವಶನ್ ಇರ್ಬೋದು, ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಇರ್ಬೋದು, ಇನ್ಯಾವುದೇ ಸಿವಿಲ್ ಯಾಚ್ಯವನ್ನ ನಾವು ಓ ಎಸ್ ಅಂತೇಳಿ ನಾವು ಏನು ಫೈಲ್ ಮಾಡಿರ್ತೀವಿ ಅಧೀನ ನ್ಯಾಯಾಲಯದಲ್ಲಿ ಟ್ರಯಲ್ ಕೋರ್ಟ್ನಲ್ಲಿ, ಸೊ ಈ ರೀತಿ ಫೈಲ್ ಆದಂತ ಒಂದು ಓ ಎಸ್ ಗೆ ಸಹಜವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಾದಿ ಇಂಥ ಒಂದು ಮೂಲ ದಾವೆಯನ್ನ ಸಿವಿಲ್ ಯಾಚ್ಯವನ್ನ ನೋಡ್ತಾನೆ, ಅದು ಪ್ರತ್ಯೇಕತಾ ವಿಭಾಗ ದಾವೆ ಇರ್ಬೋದು ಅಥವಾ ಸೂಪರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ದಾವೆಯನ್ನು ನೋಡ್ತಾನೆ. ವಾದಿ ಯಾವಾಗ ಈ ವ್ಯಾಜ್ಯವನ್ನ ದಾವೆಯನ್ನ ಅಧೀನ ನ್ಯಾಯಾಲಯದಲ್ಲಿ ಹುಡ್ತಾನೆ, ಸಹಜವಾಗಿ ಪ್ರತಿವಾದಿಗಳಿಗೆ ಸಮನ್ಸ್ಗಳನ್ನ ಕಳಿಸ್ಕೊಡ್ತದೆ ನ್ಯಾಯಾಲಯ. ಸೊ ಈ ರೀತಿಯಾದಂತಹ ಪ್ರತಿವಾದಿಗೆ ಸಮನ್ಸ್ಗಳನ್ನ ಮೂಲ ದಾವೆಯೊಳಗಡೆ ವ್ಯಾಜ್ಯದಲ್ಲಿ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಪ್ರತಿವಾದಿ ಹಾಜರಾಗದೇ ಇದ್ದು ವಕೀಲರನ್ನ ನೇಮಿಸದಿರ್ಬೋದು ನೇಮಿಸದೇ ಇರ್ಬೋದು ಹಾಜರಾಗದೇ ಇದ್ದು ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತದೆ 30 ದಿನ 60 ದಿನ 90 ದಿನವರೆಗೆ ಪ್ರತ್ಯುತ್ತರವನ್ನ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರತಿವಾದಿ ಅವಕಾಶವನ್ನ ನ್ಯಾಯಾಲಯ ಮಾಡಿಕೊಟ್ಟಿರ್ತದೆ, ಅದು 30 ದಿನಗಳವರೆಗೆ. ಸೊ ಈ ರೀತಿ 90 ದಿನಗಳವರೆಗೆ ಪ್ರತಿವಾದಿ ನ್ಯಾಯಾಲಯಕ್ಕೆ ಬಂದು ವ್ಯಾಜ್ಯದ ಬಗ್ಗೆ ತನ್ನದೇ ಆದಂತಹ ಪ್ರತ್ಯುತ್ತರ ಹೇಳಿಕೆಯನ್ನು ಕೊಡದೆ ಅಥವಾ ನ್ಯಾಯಾಲಯ ಮುಂದೆ ಬರದೇ ಇದ್ದಂತ ಸಂದರ್ಭದಲ್ಲಿ, ಅದು ಪ್ರತಿವಾದಿಯು ಬರದೇ ಇರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ವ್ಯಾಜ್ಯವನ್ನು ಹೂಡಿದಂತ ಕೆಲವೊಂದು ವಾದಿಗಳು ಹಾಜರಾಗಿದ್ದು ಇನ್ನು ಕೆಲವೊಂದು ವಾದಿಗಳು ವ್ಯಾಜ್ಯವನ್ನು ಹೂಡ್ತಾರೆ, ಆದರೆ ವ್ಯಾಜ್ಯ ಹೂಡಿದಂತ ವಾದಿಯ ಜೊತೆಗೆ ಉಳಿದ ಸಹಪಾಠಿಗಳು ಸಹವಾದಿಗಳು ನ್ಯಾಯಾಲಯದ ಒಳಗಡೆ ಬರದೇ ಇರತಕ್ಕಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ. ಆದರೆ ಯಾವಾಗ ವಾದಿ ವ್ಯಾಜ್ಯದೊಳಗಡೆ ಮೂಲ ವ್ಯಾಜ್ಯದಲ್ಲಿ ದಾವೆ ಒಳಗಡೆ ಬಂದು ತನ್ನ ದಾವೆಯ ಪ್ರಾರ್ಥನೆಯನ್ನು ಕೇಳ್ತಾನೆ, ಅದು ವಿಭಾಗ ದಾವೆ ಇರ್ಬೋದು ಇನ್ಯಾವುದೇ ದಾವೆ ಇರ್ಬೋದು, ಪ್ರಾರ್ಥನೆಯನ್ನು ನ್ಯಾಯಾಲಯದ ಮುಂದೆ ಕೇಳಿಕೊಂಡಂತ ಸಂದರ್ಭದಲ್ಲಿ ನ್ಯಾಯಾಲಯ ವಿಚಾರಣೆಯನ್ನು ಪ್ರಾರಂಭ ಮಾಡ್ತದೆ, ಆ ಮೂಲ ದಾವೆಯ ವಿಚಾರಣೆಯನ್ನು ಪ್ರಾರಂಭ ಮಾಡ್ತದೆ, ಟ್ರಯಲ್ ಅನ್ನು ಪ್ರಾರಂಭ ಮಾಡ್ತದೆ, ವಾದಿಯ ಸಾಕ್ಷಿಗಳನ್ನ ಮಾಡ್ತದೆ, ಎವಿಡೆನ್ಸ್ ಗಳನ್ನ ಮಾಡ್ತದೆ, ವಾದಿಯ ದಾಖಲಾತಿಗಳ ಬಗ್ಗೆ ರೆಕಾರ್ಡ್ಸ್ ಅನ್ನ ಮಾಡ್ತದೆ, ನಂತರದಲ್ಲಿ ಸಹಜವಾಗಿ ಓಎಸ್ ಎಂಬತಕ್ಕಂತ ಮೂಲ ದಾವೆ ಸಿವಿಲ್ ದಾವೆ ಎಂಬತಕ್ಕಂಥದ್ದು ಅದು ವಿಭಾಗ ದಾವೆ ಇನ್ಯಾವುದೇ ದಾವೆ ಇರ್ಬೋದು, ಸಹಜವಾಗಿ ನಂತರ ಅಂತಿಮವಾಗಿ ಪ್ರತಿವಾದಿಯ ಅನುಪಸ್ಥಿತಿ ಮತ್ತು ಕೆಲವೊಂದು ವಾದಿಗಳ ಅನುಪಸ್ಥಿತಿಯ ಮೂಲಕ ಅದು ಜಡ್ಜ್ಮೆಂಟ್ಗೆ ಹೋಗ್ತದೆ, ಆರ್ಡರ್ಗೆ ಡಿಗ್ರಿಗೆ ಹೋಗತಕ್ಕಂಥದ್ದು ಇದು ಪ್ರೊಸೀಜರ್ 19-8 ಸಿ ಪಿ ಸಿ ಅಲ್ಲಿ ಇರ್ತಕ್ಕಂಥ ಆರ್ಡರ್ 7 ರೂಲ್ 1 & 2 ಒಳಗಡೆ ಯಾವುದೇ ಮೂಲ ದಾವೆಯನ್ನು ನಾವು ಹಾಕಿಕೊಂಡಂತ. ಸೊ ಇಂಥ ಒಂದು ವಯಸ್ಸಿನೊಳಗಡೆ ಯಾವಾಗ
ಪ್ರತಿವಾದಿ ಸಂಪೂರ್ಣವಾದಿ ಸಂಪೂರ್ಣವಾಗಿ ಅನುಪಸ್ಥಿತನಿದ್ದು ಕೆಲವೊಂದು ವಾದಿಗಳು ಸಮನ್ಸನ್ನು ಮುಟ್ಟಿದ್ರು ಸಹ ನ್ಯಾಯಾಲಯದ ಮುಂದೆ ಬಾರದೆ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಲಯ ವಾದಿಗಾಗಲಿ ಪ್ರತಿವಾದಿಗಳಿಗಾಗಲಿ ಕಾಯುವುದಿಲ್ಲ. ಅಂತಿಮವಾಗಿ ಸಾಕ್ಷಿಗಳನ್ನ ಆಧರಿಸಿ ದಾಖಲೆಗಳನ್ನ ಸಾಕ್ಷಿಗಳನ್ನು ಮಾಡಿ ಅದರ ಮುಖ್ಯ ವಿಚಾರಣೆಯನ್ನು ಕೈಗೊಂಡು ವಾದಿಯ ದಾಖಲೆಗಳನ್ನ ರೆಕಾರ್ಡ್ ಮಾಡಿ ಸಾಕ್ಷಿಗಳನ್ನ ತೆಗೆದುಕೊಂಡು ನಂತರದಲ್ಲಿ ಅದು ಜಡ್ಜ್ಮೆಂಟಿಗೆ ಅಂತಿಮ ತೀರ್ಮಾನಕ್ಕೆ ಕಳಿಸಿಕೊಡ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ರೀತಿಯಾದಂತಹ ಮೂಲ ದಾಖಲೆ ಒಳಗಡೆ ಪ್ರತಿವಾದಿ ಅನುಪಸ್ಥಿತ ಇದ್ದು ಕೆಲವೊಂದು ವಾದಿಗಳು ಅನುಪಸ್ಥಿತ ಇದ್ದಂತ ಸಂದರ್ಭದೊಳಗಡೆ ಅದನ್ನ ಅಧೀನ ನ್ಯಾಯಾಲಯ ಟ್ರಯಲ್ ಕೋರ್ಟ್ಸ್ ನಲ್ಲಿ ಪ್ರಿಲಿಮಿನರಿ ಡಿಗ್ರಿ ಅಂಡ್ ಎಕ್ಸ್ಪರ್ಟ್ ಆರ್ಡರ್ ಅಂತೇಳಿ ನಿರ್ಧಾರವನ್ನ ನಿರ್ಣಯವನ್ನ ಜಡ್ಜ್ಮೆಂಟ್ ಅನ್ನ ಕೊಡ್ತದೆ. ಮಾನ್ಯ ನ್ಯಾಯಾಲಯ ಪ್ರಾಥಮಿಕ ನಿರ್ಣಯ ಮತ್ತು ಎಕ್ಸ್ಪರ್ಟ್ ಡಿಗ್ರಿ ಅಂತೇಳಿ ಒಂದು ಭಾಗಶಃವಾದಂತ ನಿರ್ಣಯವನ್ನ ನಿರ್ಧಾರವನ್ನ ಮಾನ್ಯ ನ್ಯಾಯಾಲಯ ಘೋಷಿಸತಕ್ಕಂಥ ಅಧಿಕಾರವನ್ನು ನಾವು ನೋಡ್ತೀವಿ. ಈ ರೀತಿ ಪ್ರಿಲಿಮಿನರಿ ಡಿಗ್ರಿ ಮತ್ತು ಎಕ್ಸ್ಪರ್ಟ್ ಡಿಗ್ರಿ ಇರ್ಬೋದು ಅಥವಾ ಒಂದ್ ಸೈಡ್ ಜಡ್ಜ್ಮೆಂಟ್ ಆಗುತ್ತಂತ ಸಂದರ್ಭದೊಳಗಡೆ ಪ್ರತಿವಾದಿಗೆ ಏನು ಅನುಪಸ್ಥಿತರಿರ್ತಾನೆ ಕಂಟೆಸ್ಟ್ ಮಾಡಿರೋದಿಲ್ಲ ಅಂತ ಸಂದರ್ಭದೊಳಗಡೆ ಪ್ರತಿವಾದಿಗೆ ಇರ್ತಕ್ಕಂತ ಎರಡು ಅವಕಾಶಗಳು ಮಾತ್ರ ಇದ್ದಾವೆ. ಎರಡೇ ಆಪ್ಷನ್ಸ್ ಇರ್ತಕ್ಕಂಥದ್ದು ಒಂದು ಸಿಪಿಸಿ 1998 ಆರ್ಡರ್ 41 ರೂಲ್ 1 & 2 ಕೆಳಗಡೆ ಸಂಬಂಧಪಟ್ಟಂತ ಜಿಲ್ಲಾ ಸಿವಿಲ್ ಜಡ್ಜ್ ಮುಂದೆ ಹೋಗಿಟ್ಟು ಅಪೀಲ್ ಅನ್ನು ಕೇಳ್ಕೊಳ್ಳತಕ್ಕಂಥದ್ದು ಈ ಒಂದು ಅಧೀನ ನ್ಯಾಯಾಲಯ ಮಾಡಿರ್ತಕ್ಕಂಥ ಪ್ರಾಥಮಿಕ ನಿರ್ಣಯ ಮತ್ತು ಎಕ್ಸ್ಪರ್ಟ್ ಡಿಗ್ರಿಯನ್ನು ಸೆಟ್ಟಿಸೈಡ್ ಮಾಡಿ ಅಥವಾ ರಿಮೈಂಡ್ ಆರ್ಡರ್ ಮಾಡಿ ಅಥವಾ ಇಂಥ ಒಂದು ಪ್ರಾಥಮಿಕ ಡಿಗ್ರಿಗೆ ಆರ್ಡರ್ 41 ರೂಲ್ 1 & 2, 5 & 6 ಕೆಳಗಡೆ ಸ್ಟೇ ಆರ್ಡರ್ ನ ಕೇಳುವಂತ ಒಂದು ಸ್ಪಷ್ಟ ಅಧಿಕಾರ ಮೊಟ್ಟ ಮೊದಲನೇ ಆಪ್ಷನ್ಸ್ ಪ್ರತಿವಾದಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಎರಡನೇ ಆಪ್ಷನ್ ಅಂತಂದ್ರೆ ಈ ರೀತಿಯಾದಂತ ಒಂದು ಅಪೀಲ್ ಅನ್ನು ಹೋಗಬೇಕಾದ್ರೆ ಪ್ರತಿವಾದಿಗಾಗಿ ಅಥವಾ ವಾದಿಗಳಿಗಾಗಿ ಇರ್ತಕ್ಕಂಥದ್ದು ಜಡ್ಜ್ಮೆಂಟ್ ಆಗಿ 30 ದಿನದೊಳಗಡೆ ಹೋಗಬೇಕು. ಒಂದು ವೇಳೆ 30 ದಿನ ಮೀರೋಯ್ತು ಅಂತಂದ್ರೆ ಲಿಮಿಟೇಷನ್ ಆಕ್ಟ್ 1963 Section 5 ಕೆಳಗಡೆ ಒಂದು ಕಂಡೋನೇಷನ್ ಆಫ್ ಡಿಲೇ ಅಪ್ಲಿಕೇಶನ್ ಹಾಕೋಬೇಕು. ವಿತ್ ಅಫಿಡೇವಿಟ್ ಮೂಲಕ ಅಪ್ಲಿಕೇಶನ್ ಹಾಕಿ ಫೈಲ್ ಮಾಡಿ ನಂತರ ನಿಮ್ಮ ಪ್ರೇಯರ್ ಅನ್ನ ಈ ಒಂದು ಐ ಎ ಮೂಲಕ ಕೇಳ್ಕೊಂಡಾಗ ಈ ಒಂದು ವಿಚಾರಣೆಗೆ ರೆಗ್ಯುಲರ್ ಅಪೀಲ್ ಬಂದಿದೆ ಅಂತೇಳಿ ರಿಜಿಸ್ಟರ್ ಆಗುತ್ತೆ. ರೆಗ್ಯುಲರ್ ಅಪೀಲ್ ನಂಬರ್ ರಿಜಿಸ್ಟರ್ ಆಗುತ್ತೆ, ವಿಚಾರಣೆಗೆ ಪ್ರಾರಂಭ ಆಗತಕ್ಕಂಥದ್ದು ನಾವು ನೋಡ್ತಾರೆ. ಇದು ಅಪೀಲ್ ಮಾಡ್ಕೊಳ್ತಕ್ಕಂಥ ರೆಗ್ಯುಲರ್ ಅಪೀಲಿಗೆ ಇರ್ತಕ್ಕಂಥ ಮೊಟ್ಟ ಮೊದಲನೇ ಆಪ್ಷನ್. OS ಮೇಲೆ ನಾವು ಯಾವುದೇ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಸಿವಿಲ್ ಜಡ್ಜ್ ಮುಂದೆ ಹೋಗಿ ಕೇಳಲಿಕ್ಕೆ ಇರ್ತಕ್ಕಂಥದ್ದು ಒಂದು ಅತಿ ಪ್ರಮುಖವಾದಂತಹ ಆಪ್ಷನ್. ಇನ್ನು ಅದೇ ಸಿಪಿಸಿ ಒಳಗಡೆ ಎರಡನೇ ಒಂದು ಆಪ್ಷನ್ ಅನ್ನ ಪ್ರತಿಯೊಬ್ಬ ಪ್ರತಿವಾದಿಗೆ ಇಂಥ ಒಂದು ಪ್ರಿಲಿಮಿನರಿ ಡಿಗ್ರಿ ಅಂಡ್ ಎಕ್ಸ್ಪರ್ಟ್ ಡಿಗ್ರಿ ಮೇಲೆ ಏನು ಅಧೀನ ನ್ಯಾಯಾಲಯ ಮಾಡಿರ್ತದೆ ಸಿಪಿಸಿ ಆರ್ಡರ್ 9 ರೂಲ್ 13 ಪ್ರಕಾರ ಅದೇ ಒಳಗಡೆ ಅದೇ ನ್ಯಾಯಾಲಯದೊಳಗಡೆ ಈ ಒಂದು ಪ್ರಿಲಿಮಿನರಿ ಡಿಗ್ರಿ ಎಕ್ಸ್ಪರ್ಟ್ ಡಿಗ್ರಿ ಅನ್ನ ಸೆಟ್ಟಿಸೈಡ್ ಮಾಡಿಬಿಟ್ಟು ಪ್ರತಿವಾದಿ ನಾನು ನನ್ನದೇ ಆದಂತ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ನಾನು ಕೇಸ್ ಅನ್ನ ಕಂಟೆಸ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿಕೊಳ್ಳುವಂತ ಎರಡನೇ ಒಂದು ಆಪ್ಷನ್ ಅಂತಂದ್ರೆ ಆ ಒಂದು OS ಎಲ್ಲಿ ಫೈಲ್ ಆಗಿರ್ತದೆ, ಯಾವ ನ್ಯಾಯಾಲಯದಲ್ಲಿ ಫೈಲ್ ಆಗಿರ್ತದೆ, ಅದೇ ನ್ಯಾಯಾಲಯದಲ್ಲಿ ಕೇಳಿಕೊಳ್ಳುವಂತ ಒಂದು ಎರಡನೇ ಅವಕಾಶವನ್ನ ಪ್ರತಿಯೊಬ್ಬ ಪ್ರತಿವಾದಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಅಧೀನ ನ್ಯಾಯಾಲಯದಲ್ಲ ತೀರ್ಮಾನದ ಮೇಲೆ ಆಯಾ ಜಿಲ್ಲಾ ಸಿವಿಲ್ ಜಡ್ಜ್ ನಲ್ಲಿ ಅಪೀಲ್ ಹೋಗಬೇಕಾದ್ರೆ ಅದಕ್ಕೆ ಕಾಲಮಿತಿ 30 ದಿನಗಳಿರ್ತದೆ. 30 ದಿನ ಕಾಲಮಿತಿ ಹೋಯ್ತು ಅಂತಂದ್ರೆ ಡಿಲೆ ಕಂಡೋನೇಷನ್ ಹಾಕೋಬೇಕಾಗುತ್ತೆ, ಕಾಲವನ್ನು ಕೊಡಬೇಕಾಗುತ್ತೆ ಅಪೀಲ್ನಲ್ಲಿ. ಮೇಲ್ನ್ಯಾಯಾಲಯದಲ್ಲಿ ಕಾಲವನ್ನು ಕೊಡಬೇಕು. ಸಂಪೂರ್ಣವಾದಂತಹ ಕಾಲವನ್ನು ಕೊಟ್ಟಂತ ಸಂದರ್ಭದಲ್ಲಿ ಮತ್ತು ಒಂದು ವೇಳೆ ಪ್ರಿಲಿಮಿನರಿ ಡಿಗ್ರಿ ಮತ್ತು ಎಕ್ಸ್ಪರ್ಟ್ ಡಿಗ್ರಿಗೆ ನೀವೇನಾದರೂ ಸ್ಟೇಯನ್ನ ಕೇಳ್ತೀರಿ ಅಂತಂದ್ರೆ, ತಡೆಯಾಜ್ಞೆಯನ್ನು ಕೇಳ್ತೀರಿ ಅಂತಂದ್ರೆ ಐ ಎ ಮೂಲಕ ನಾವು ಕೇಳ್ಕೊಂಡಿರ್ತೀವಿ. ತಡೆಯಾಜ್ಞೆಯನ್ನು ಅಫಿಡೇವಿಟ್ ಮೂಲಕ ಐ ಎನ್ ಹಾಕೊಂಡು ಅಫಿಡೇವಿಟ್ ಮೂಲಕ ನಾವು ಈ ಒಂದು ಸ್ಪೆಸಿಫಿಕ್ ಲಾ ಒಳಗಡೆ ಕೇಳ್ಕೊಳ್ತೀವಿ. ಕೇಳ್ಕೊಂಡಂತ ಸಂದರ್ಭದಲ್ಲಿ ಆರ್ಡರ್ 41 ರೂಲ್ 5 ಸಬ್ ಕ್ಲಾಸ್ 4 ಪ್ರಕಾರ ಯಾವುದೇ ಜಿಲ್ಲಾ ನ್ಯಾಯಾಲಯ ಇಂಥ ಒಂದು ರೆಗ್ಯುಲರ್ ಅಪೀಲ್ ಬಂದಂತ ಸಂದರ್ಭದಲ್ಲಿ ಪ್ರಾಥಮಿಕ ನಿರ್ಣಯ ಮತ್ತು ಎಕ್ಸ್ಪರ್ಟ್ ಡಿಗ್ರಿಗೆ ಒಂದು ವೇಳೆ ಏನಾದರೂ ಸ್ಟೇಯನ್ನು ಕೊಡಬೇಕಂತಂದ್ರೆ ಆರ್ಡರ್ 41 ರೂಲ್ 5 ಸಬ್ ಕ್ಲಾಸ್ 4 ಒಂದು ಸ್ಪಷ್ಟವಾದಂತಹ ಜನರಲ್ ಪ್ರಿನ್ಸಿಪಲ್ಸ್ ಗಳನ್ನು ಹೇಳ್ತದೆ. ಆ ಜನರಲ್ ಪ್ರಿನ್ಸಿಪಲ್ಸ್ ಗಳಂತಂದ್ರೆ ಒಂದು ವೇಳೆ ಸ್ಟೇ ಗ್ರಾಂಟ್ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಸಬ್ಸ್ಟಾನ್ಷಿಯಲ್ ಲಾಸ್ ಇಟ್ ಹ್ಯಾಸ್ ಬಿನ್ ಫೇಸ್ಡ್ ಬೈ ದ ಅಪ್ಪಲೆಂಟ್ ಅಂತೇಳಿ ಗೊತ್ತಾಗಬೇಕು. ಏನು ಅಪೀಲ್ ಬಂದಂತ ಮನವಿದಾರನಿಗೆ ಸ್ಟೇ ಗ್ರಾಂಟ್ ಮಾಡಲಿಲ್ಲ ಅಂತಂದ್ರೆ ಮೂಲ ದಾವೆಗೆ ಸ್ಟೇಯನ್ನು ಪ್ರಾಥಮಿಕ ಡಿಗ್ರಿ ಮತ್ತು ಎಕ್ಸ್ಪರ್ಟ್ ಡಿಗ್ರಿಗೆ ಸ್ಟೇಯನ್ನು ಮಾನ್ಯ
ಜಿಲ್ಲಾ ನ್ಯಾಯಾಲಯ ಸಿವಿಲ್ ಜಡ್ಜ್ ನ್ಯಾಯಾಲಯ ಅಷ್ಟೇ ಮಾಡಲಿಲ್ಲ ಅಂತಂದ್ರೆ ವಾದಿಗೆ ಒಂದು ಅತೀವಾದಂತ ಲಾಸ್ ಆಗಬೇಕಾಗುತ್ತೆ, ಸಬ್ಸ್ಟಾನ್ಷಿಯಲ್ ಲಾಸ್ ಆಗ್ತದೆ ದಾವೆಯೊಳಗಡೆ ಅಂತೇಳಿ ಈ ಒಂದು ಪ್ರಿನ್ಸಿಪಲ್ಸ್ ನಮ್ಮ ಮನವಿಯಲ್ಲಿ ನಮ್ಮ ಪಿಟಿಷನ್ ಅಲ್ಲಿ ಗೊತ್ತಾಗಬೇಕಾಗುತ್ತೆ, ತಿಳಿಸಿ ಹೇಳಬೇಕಾಗುತ್ತೆ, ಕನ್ವೀನಿಯನ್ಸ್ ಮಾಡಬೇಕಾಗುತ್ತೆ. ಇದು ಒಂದು ಅತಿ ಪ್ರಮುಖವಾದಂತಹ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಅಂತಂದ್ರೆ ಯಾಕೆ ಡಿಲೇ ಆಗಿದೆ ಎಂಬತಕ್ಕಂಥದ್ದು ಅನ್ರೀಸನಬಲ್ ಇರಬಾರ್ದು, ಇಟ್ ಮಸ್ಟ್ ಬಿ ದ ರೀಸನಬಲ್ ಡಿಲೇ ಅಂತೇಳಿ ನಾವು ನಮ್ಮ ಪಿಟಿಷನ್ ಅಲ್ಲಿ ಅರ್ಜಿಯಲ್ಲಿ ನಾವು ತೋರಿಸಬೇಕಾಗುತ್ತೆ. ಯಾಕೆ ನಾವು ಈ ಒಂದು ಮೂಲ ದಾವೆಯಲ್ಲಿ ತಡವಾಗಿ ಈ ಒಂದು ಅಪೀಲ್ ಅನ್ನ ಫೈಲ್ ಮಾಡಿದೀವಿ, ರೆಗ್ಯುಲರ್ ಅಪೀಲ್ ಅನ್ನ ಫೈಲ್ ಮಾಡಿದೀವಿ ಎಂಬುದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ಕಾರಣವನ್ನು ನಾವು ಸಫಿಷಿಯಂಟ್ ಕಾಸ್ ಅನ್ನು ತೋರಿಸಬೇಕಾಗುತ್ತೆ. ಇದು ಎರಡನೇ ಪ್ರಿನ್ಸಿಪಲ್. ಇನ್ನು ತರ್ಡ್ ಪ್ರಿನ್ಸಿಪಲ್ ಅಂತಂದ್ರೆ ದ ಓಎಸ್ ನಲ್ಲಿ ಆಗಿರ್ತಕ್ಕಂಥ ಡಿಗ್ರಿ ಮತ್ತು ಪ್ರಿಲಿಮಿನರಿ ಡಿಗ್ರಿ ಮತ್ತು ಆರ್ಡರ್ ಇಟ್ ಹ್ಯಾಸ್ ಟು ಬಿ ಬೈಂಡಿಂಗ್ ಅಪಾನ್ ದ ಅಪಲೆಂಟ್ ಅಂತ ಹೇಳಿ, ಡಿಗ್ರಿ ಅಂಡ್ ಆರ್ಡರ್ ಮಸ್ಟ್ ಬೈಂಡ್ ಅಪಾನ್ ದ ಅಪಲೆಂಟ್. ಮನವಿದಾರನಿಗೆ ಏನು ಮೂಲ ದಾವೆ ಆಗಿರ್ತಕ್ಕಂಥ ಡಿಗ್ರಿ ಮತ್ತು ಆರ್ಡರ್ ಅವನಿಗೆ ಹೊಂದಿಕೊಂಡಿರಬೇಕು, ಅವನಿಗೆ ಅವಕಾಶ ಅವನ ಆ ಒಂದು ದಾವೆ ಒಳಗಡೆ ಅವನ ಹಕ್ಕು ಮತ್ತು ರೈಟ್ಸ್ಗಳು ಮತ್ತು ಶೇರ್ಸ್ಗಳಿಗೆ ಅವನಿಗೆ ಅವಕಾಶ ಇದೆ ಎಂಬತಕ್ಕಂಥದ್ದು ಸ್ಪಷ್ಟವಾಗಿರಬೇಕಾಗುತ್ತೆ. ಇದು ಮೂರನೇ ಪ್ರಿನ್ಸಿಪಲ್. ಇನ್ನು ನಾಲ್ಕನೇ ಪ್ರಿನ್ಸಿಪಲ್ ಅಂತಂದ್ರೆ ಈ ರೀತಿಯಾದಂತಹ ಎಲ್ಲ ಒಂದು ತತ್ವಗಳು ಇಂಗ್ರೀಡಿಯಂಟ್ಸ್ ಕ್ಯಾರೆಕ್ಟರ್ಸ್ಗಳು ನಮ್ಮ ರೆಗ್ಯುಲರ್ ಅಪೀಲ್ ಒಳಗಡೆ ಆರ್ಡರ್ 41 ರೂಲ್ 5 ಮತ್ತು ಸಬ್ ಕ್ಲಾಸ್ 4 ಪ್ರಿನ್ಸಿಪಲ್ಸ್ ಗಳು ಅಟ್ರಾಕ್ಟ್ ಆಗ್ತವೆ ಅಂದಾಗ ದೇರ್ ಇಸ್ ನೋ ಆಲ್ಟರ್ನೇಟಿವ್ ರಿಲೀಫ್, ಇಟ್ ಇಸ್ ಎ ಇನ್ಎವಿಟೇಬಲ್ ರಿಲೀಫ್, ಇಟ್ ಹ್ಯಾಸ್ ಟು ಬಿ ಗ್ರಾಂಟ್ ದ ಸ್ಟೇ ಅಂತೇಳಿ ಕಂಡು ಬಂದಾಗ ಒಂದು ಈ ಒಂದು ನಾಲ್ಕು ಪ್ರಿನ್ಸಿಪಲ್ಸ್ ಗಳನ್ನು ಅನ್ವಯ ಮಾಡಿಬಿಟ್ಟು ಮಾನ್ಯ ಜಿಲ್ಲಾ ಸಿವಿಲ್ ನ್ಯಾಯಾಲಯ ರೆಗ್ಯುಲರ್ ಅಪೀಲ್ಗೆ ಒಂದು ಸ್ಟೇನ ಗ್ರಾಂಟ್ ಮಾಡತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲ ಅಂತಂದ್ರೆ ಈ ಪ್ರಿಲಿಮಿನರಿ ಡಿಗ್ರಿಯನ್ನು ಸೆಟ್ ಅಸೈಡ್ ಮಾಡಿ ರಿಮೈಂಡ್ ಆರ್ಡರ್ ಮಾಡತಕ್ಕಂಥ ಒಂದು ಅಧಿಕಾರ ಜಿಲ್ಲಾ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ಗೆ ಇರ್ತಕ್ಕಂಥದ್ದು ನಾವು ರೆಗ್ಯುಲರ್ ಅಪೀಲ್ ನಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ CPC 96 ಪ್ರಕಾರ ಪ್ರತಿಯೊಬ್ಬ ಕಕ್ಷಿದಾರರು ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ವಕೀಲರ ಮೂಲಕ ಅಧೀನ ನ್ಯಾಯಾಲಯದಲ್ಲಿ CJM ಕೋರ್ಟ್ ಇರ್ಬೋದು, ಸೀನಿಯರ್ ಡಿವಿಷನ್ ಕೋರ್ಟ್ಸ್ ಇರ್ಬೋದು, JMFC ಟ್ರಯಲ್ ಕೋರ್ಟ್ಸ್ ಇರ್ಬೋದು, ಅಡಿಷನಲ್ ಕೋರ್ಟ್ಸ್ಗಳಿರ್ಬೋದು, ಏನು ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಅಂತಂತವಾಗಿ ಅಪೀಲ್ಗಳನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಸೀನಿಯರ್ ಡಿವಿಷನ್ನಿಂದ ಏನಾದರೂ ಒಂದು ವಯಸ್ಸಿನ ಮೇಲೆ ಈ ರೀತಿಯಾದಂಥ ಪ್ರಿಲಿಮಿನರಿ ಡಿಗ್ರಿ ಮತ್ತು ಎಕ್ಸ್ಪರ್ಟ್ ಡಿಗ್ರಿ ಮೇಲೆ ಪ್ರಾಥಮಿಕ ನಿರ್ಣಯ ಆಗಿತ್ತು ಅಂತಂದರೆ ಆ ಪ್ರಾಥಮಿಕ ನಿರ್ಣಯವನ್ನು ನಾವು ಜಿಲ್ಲಾ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ ಮುಂದೆ ಮನವಿ ಮಾಡ್ಕೋಬೇಕಾದ್ರೆ CPC 1908-96 ಕ್ಲಾಸ್ 2 ಪ್ರಕಾರ ಮನವಿಯನ್ನು ಹಾಕೋಬೇಕು ಮತ್ತು ನಮ್ಮ ಪ್ರೇಯರ್ ಅನ್ನು ಕೇಳ್ಕೋಬೇಕಾದ್ರೆ ಆರ್ಡರ್ 41 ರೂಲ್ 1 and 2 5 ಪ್ರಕಾರ ಕೇಳಿದ್ರೆ ಸ್ಟೇ ಕೇಳಬೇಕು ಮತ್ತು ಸೆಟ್ಟಿಂಗ್ ಅಸೈಡ್ ಮತ್ತು ರಿಮೈನ್ ದ ಆರ್ಡರ್ ಅಂತೇಳಿ ನಾವು ಕೇಳ್ಕೊಂಡಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ನಮ್ಮ ಮನವಿಯನ್ನ ನಮ್ಮ ಅರ್ಜಿಯನ್ನ ನಮಗೆ ಪ್ರತಿವಾದಿಗೆ ರಿಟರ್ನ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಸಹ ಮಾಡಿಕೊಡ್ತದೆ. ಅವಕಾಶ ಮಾಡಿಕೊಟ್ಟಾಗ ಅದು ನಂತರ ಜಡ್ಜ್ಮೆಂಟ್ ಆರ್ಡರ್ಗೆ ಹೋಗುತ್ತೆ. ಜಡ್ಜ್ಮೆಂಟ್ ಆರ್ಡರ್ ಆಗಿ ರಿಮೈಂಡ್ ಆರ್ಡರ್ ಆದ ನಂತರ ಮತ್ತೆ ಪುನಃ ಪ್ರತಿವಾದಿ ಮೂಲದಾವಿ ಒಳಗಡೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಹಾಕೊಂಡು ಮತ್ತೆ ಹೊಸದಾಗಿ ಮೂಲದಾವಿಯ ವಿಚಾರಣೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರತಿಯೊಬ್ಬ ಪ್ರತಿವಾದಿಗೂ ಸಹ ಅವಕಾಶ ಇದೆ. ಕಾನೂನುಬದ್ಧವಾದಂತಹ ನಿಯಮ ಇದು, ಪ್ರೊಸೆಸ್ ಪ್ರಕ್ರಿಯೆ ಕಾನೂನಿನ ಪ್ರಕ್ರಿಯೆ ಪ್ರೊಸೆಸ್ ಇದಾಗಿದೆ ಎಂಬತಕ್ಕಂಥದ್ದನ್ನು ರೆಗ್ಯುಲರ್ ಅಪೀಲ್ನಲ್ಲಿ ಕಕ್ಷಿದಾರರಿಗೆ ಸಾರ್ವಜನಿಕರಿಗೆ ಮತ್ತು ಪ್ರತಿಯೊಬ್ಬ ವಾದಿ ಮತ್ತು ಪ್ರತಿವಾದಿ ಪರವಾಗಿ ನ್ಯಾಯಾಲಯದ ಮುಂದೆ ನಿಂತಿರುವಂತ ವಕೀಲರುಗಳಿಗೆ ಸಹ ಇದೆಲ್ಲೂ ಸಹ ಗೊತ್ತಾಗಬೇಕು, ನಮ್ಮ ನಿಮ್ಗಳೆಲ್ಲರಿಗೂ ಸಹ ಗೊತ್ತಾಗಬೇಕು ಎಂಬತಕ್ಕಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಈ ರೆಗ್ಯುಲರ್ ಅಪೀಲ್ ಹೇಗೆ ನಡೀತದೆ ಎಂಬುದರ ಬಗ್ಗೆ ಈ ವಿಡಿಯೋ ಮೂಲಕ ನಾನು ಸಂಕ್ಷಿಪ್ತವಾಗಿ ವಿವರಣೆ ವಿಚಾರಣೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೇನೆ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.